ಹಲೋ ಎವ್ರಿವನ್, ಕುಕಿಂಗ್ ಕ್ಯಾಂಪೈ ಅರ್ಚನಾಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಶಿವನಿಗೆ ನೈವೇದ್ಯ ಮಾಡುವಂತಹ ಹುರುಗಡಲೆ ತಂಬಿಟ್ಟನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾಗಿ ಶಿವನಿಗೆ ಪ್ರಿಯವಾದಂತಹ ಈ ಹುರುಗಡಲೆ ತಂಬಿಟ್ಟು ತುಂಬ ಕ್ವಿಕ್ಕಾಗಿ ಮಾಡೋ ರೆಸಿಪಿ ಇಲ್ಲಿದೆ ನೋಡಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 ಕಪ್ನಷ್ಟು ಹುರುಗಡಲೆ ತೊಗೊಂಡಿದ್ದೀನಿ. ಸೊ ಈ 1 ಕಪ್ಪು ಹುರುಗಡಲೆಗೆ ನಮಗೆ 1/4 ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ. ಈ ಬೆಲ್ಲನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಮೆಷರ್ಮೆಂಟ್ ಅಂದರೆ 1 ಕಪ್ಪು ನೀವೇನಾದರೂ ಹುರುಗಡಲೆ ತೊಗೊಂಡ್ರೆ ಇದಕ್ಕೆ 1/4 ಕಪ್ಪಷ್ಟು ಬೆಲ್ಲ. ಇದ್ರ ಜೊತೆಯಲ್ಲಿ 1/2 ಕಪ್ಪಿನಷ್ಟು ನಾವು ಹುರಿದಂತಹ ಕಡಲೆಬೀಜ ಹುರಿದು ಸಿಪ್ಪೆ ತೆಗೆದಿದ್ದೀನಿ. ಜೊತೆಯಲ್ಲಿ 1/2 ಕಪ್ಪಿನಷ್ಟು ತುರಿದಂತಹ ಒಣ ಕೊಬ್ಬರಿ ಬೇಕಾಗತ್ತೆ. ಹಾಗೂ 1 ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ನಾನು ಎಳ್ಳು ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹುರುಗಡಲೆನ ಹಾಕ್ತಾ ಇದ್ದೀನಿ. ಇದು ಫ್ರೆಶ್ ಆಗಿ ಗರಿ ಗರಿಯಾಗಿದೆ. ಗರಿ ಗರಿಯಾಗಿಲ್ಲ ಅಂದರೆ ಸ್ವಲ್ಪ ಹುರ್ಕೊಳ್ಳಿ. ಇದ್ರ ಜೊತೆಯಲ್ಲಿ 1/4-5 ಏಲಕ್ಕಿ ಸುಲಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಇದನ್ನು ನಾವು ತುಂಬ ಫೈನಾಗಿ ಪೌಡರ್ ಮಾಡಬೇಕಾಗತ್ತೆ. ತರಿ ತರಿ ಇದ್ದರೆ ನೀವು ಸ್ವಲ್ಪ ಜರಡಿ ಇಟ್ಕೊಂಡ್ರೆ ಆಗುತ್ತೆ, ಇಲ್ಲ ಪೌಡರ್ ಆಗಿದೆ ಅಂದರೆ ಹಾಗೆ ಯೂಸ್ ಮಾಡ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿ ಪೌಡರ್ ಆಗಿದೆ. ಇದನ್ನು ನಾನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ತುಂಬ ಆರೋಗ್ಯಕರವಾದಂತಹ ತಂಬಿಟ್ಟಿದ್ದು ಮಕ್ಕಳಿಗೆ ಸಹ ಕೊಡ್ಬೋದು. ನೀವು ಹಬ್ಬ ಟೈಮಲ್ಲೆಲ್ಲ ಬೇರೆ ಟೈಮಲ್ಲಿ ಸಹ ಮಾಡ್ಕೋಬೋದು. ಅದೇ ಮಿಕ್ಸಿ ಜಾರ್ಗೆ ನಾನು 1/2 ಕಪ್ಪಷ್ಟು ಕಡಲೆಬೀಜ ಹಾಕ್ಬಿಟ್ಟು ತರಿ ತರಿಯಾಗಿ ಪುಡಿ ಮಾಡ್ತಾ ಇದ್ದೀನಿ. ನೋಡಿ ತುಂಬ ತರಿ ತರಿಯಾಗಿ ಒಂದೊಂದು ಬೀಜ ಕೂಡ ಹಾಗೆ ಇದೆ, ಹಾಗೆ ಚೆನ್ನಾಗಿರುತ್ತೆ, ತಿನ್ನುವಾಗ ಬಾಯಲ್ಲಿ ಸಿಗ್ತಾ ಇರುತ್ತೆ. ಇದನ್ನು ನಾನು ಬೌಲ್ಗೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ 1/2 ಕಪ್ಪಿನಷ್ಟು ತುರಿದಂತಹ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಈಗ ನಾವು ಎಳ್ಳು ತೊಗೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಸೊ 2 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಗಮ್ ಅಂತ ವಾಸನೆ ಬರೋವರೆಗೂ ನಾವು ಹುರ್ಕೋಬೇಕಾಗತ್ತೆ. ಚಟಪಟ ಅಂತ ಹಾರಕ್ಕೆ ಶುರು ಮಾಡುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡಿದರೆ ಆಯಿತು. ನೋಡಿ ನಮ್ಮದು ಎಳ್ಳು ಹುರಿದಿದ್ದು ರೆಡಿಯಾಗಿದೆ. ಇದನ್ನು ಸಹ ಬೌಲ್ಗೆ ಹಾಕ್ಕೊಳ್ಳೋಣಂತೆ. ಇವಾಗ ನೆಕ್ಸ್ಟ್ ನಾವು ಗಸಗಸೆ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಹುರ್ಕೊತಾ ಇದ್ದೀನಿ. ಪ್ಯಾನ್ ಆಲ್ರೆಡಿ ಬಿಸಿ ಇರೋದ್ರಿಂದ ಇದು ತುಂಬ ಟೈಮ್ ಏನು ತೊಗೊಳೋದಿಲ್ಲ. ಸೊ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಇದನ್ನು ಸಹ ಘಮ ಘಮ ಅಂತ ಸುವಾಸನೆ ಬರೋವರೆಗೂ ಹುರ್ಕೊಂಡು ಅದೇ ಬೌಲ್ಗೆ ಹಾಕ್ಕೊಂಡ್ರೆ ಆಯಿತು. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ತುಪ್ಪ ಹಾಕೋದ್ರಿಂದ. ಇದೆಲ್ಲ ಹಾಕ್ಬಿಟ್ಟು ನಾವು 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಮ್ಮದು ಡ್ರೈ ಮಿಕ್ಸ್ಚರ್ ಎಲ್ಲ ರೆಡಿ ಆಗೋಯ್ತು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇವಾಗ ನಮಗೆ ಪಾಕ ಬೇಕಾಗುತ್ತೆ. ಸೊ ಪಾಕ ಮಾಡ್ಕೊಳ್ಳೋಣಂತೆ ಬನ್ನಿ. ಬೆಲ್ಲದ ಪಾಕ ನಾನಿಲ್ಲಿ 1 ಪ್ಯಾನ್ಗೆ 1/4 ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದು ಬೆಲ್ಲ ಸರಿ ಹೋಗುತ್ತೆ. ನೀವು ಇನ್ನು ಸ್ವೀಟ್ ಬೇಕಂದರೆ ಇನ್ನು ಸ್ವಲ್ಪ ಹಾಕೋಬೋದು ನಿಮ್ಮ ಸ್ವೀಟಿಗೆ ಅನುಗುಣವಾಗಿ. ಈ ಬೆಲ್ಲಕ್ಕೆ 1/4 ಕಪ್ಪಿನಷ್ಟು ನಾನು ನೀರು ಹಾಕ್ತಾ ಇದ್ದೀನಿ. ಇದನ್ನು ನಾವು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು. ನಮಗೆ ಪಾಕ ಗಟ್ಟಿ ಪಾಕ ಒಂದೆಳೆ ಪಾಕ ಏನೂ ಬೇಡ. ಇದು ನಮಗೆ ಬೆಲ್ಲ ಕರಗಿದ ಮೇಲೆ 1-3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಅದು ವಾಸನೆ ಎಲ್ಲ ಹೋಗೋ ಅಷ್ಟು. ನೋಡಿ ಈ ಥರ ಅಂಟಂಟು ಪಾಕ ಬಂದರೆ ಸಾಕು, ನಮಗೇನು ಒಂದೆಳೆ ಪಾಕ ಎಲ್ಲ ಬೇಡ. ನೋಡಿ ಇವಾಗ ನಮಗೆ ಬೆಲ್ಲ ಎಲ್ಲ ಕರಗಿದೆ, ಬಟ್ ಇನ್ನೊಂದು 3 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣಂತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಆಯಿತು. ಇವಾಗ ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ. ನಮ್ಮ ಬೆಲ್ಲದ ಪಾಕ ರೆಡಿ ಇದೆ. ಬನ್ನಿ ನಾವು ಇದನ್ನು ಇವಾಗ ನಾವು ಡ್ರೈ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಫಿಲ್ಟರ್ ಮಾಡಿ ಹಾಕ್ತಾ ಇದ್ದೀನಿ. 1/2 ಫಸ್ಟ್ ಹಾಕ್ಕೊತೀನಿ, ಆಮೇಲೆ ಮಿಕ್ಕಿದ 1/2. ನೋಡಿ ಇಷ್ಟು ಉಳಿಸ್ಕೊಂಡು ನಾನು ಇವತ್ತು ಇಷ್ಟು ಹಾಕಿದ್ದೀನಿ, ನೋಡೋಣ ಇದು ಸರಿಯಾಗುತ್ತಾ ಅಂತ. ಬೆಲ್ಲದ ಪಾಕ ಬಿಸಿ ಬಿಸಿಯಾಗಿರೋದ್ರಿಂದ ಕೈಯಲ್ಲಿ ಮುಟ್ಟಬೇಡಿ. ಸೊ ಒಂದು ಸ್ಪ್ಯಾಚುಲಾಯಿಂದನೋ ಸ್ಪೂನಿಂದನೋ ನೀವು ಮಿಕ್ಸ್ ಮಾಡ್ತಾ ಹೋಗಿ. ನಿಮಗೆ ಗೊತ್ತಾಗುತ್ತೆ ಅದು ಡ್ರೈ ಡ್ರೈ ಇದೆಯಾ, ಸಾಕಾಗಿದೆಯಾ, ಇನ್ನೂ ಬೇಕಾಗುತ್ತಾ ಅಂತ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ನೋಡಿ ಇದನ್ನು ಡ್ರೈ ಡ್ರೈ ಅನಿಸ್ತಾ ಇದೆ. ಸೊ ನಾನು ನಿಮ್ಮ ಮಿಕ್ಕಿರೋದು ಪಾಕ ಸಹ ಹಾಕ್ಕೊತೀನಿ. ಸೊ ಒಂದು ಸ್ವಲ್ಪ ಉಳಿಸಿ, ತಳದ ಫುಲ್ ಹಾಕೋಬೇಡಿ, ಕಸ ಇರುತ್ತೆ. ಸೊ ಸ್ವಲ್ಪ ಮುಗಿಸ್ಬಿಟ್ಟು ನಾನು ಅಷ್ಟು ಪಾಕನೂ ಇವಾಗ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ನಿಮಗೇನಾದರೂ ಮಿಕ್ಸ್ಚರ್ ತೆಳ್ಳಗು ಆಯಿತು ಅಂದರೆ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದು ಹಾಗೆ ಗಟ್ಟಿಯಾಗುತ್ತೆ. ನಾನಿಲ್ಲಿ ಕೈಗೆ ತುಪ್ಪ ಹಚ್ಕೊಂಡಿದ್ದೀನಿ. ಕೈಯಿಂದ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಪಾಕ ಸರಿ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಹುರುಗಡಲೆ ಹಿಟ್ಟು ಸಹ ಹಾಕ್ಕೊಂಡು ನೀವು ಕರೆಕ್ಟ್ ಮಾಡ್ಕೋಬೋದು. ನಾವು ಇವಾಗ ಇದು ನನ್ನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ನಾನಿಲ್ಲಿ ಇದನ್ನು ಉದ್ದ ಉದ್ದ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಯೂಶಲಿ ತಂಬಿಟ್ಟು ಈ ಥರ ಉದ್ದ ಉದ್ದ ಮಾಡ್ತಾರೆ. ಈ ಥರ ನೀವು ಉದ್ದ ಶೇಪಲ್ಲಿ ಸಿಲಿಂಡರ್ ಶೇಪಲ್ಲಿ ಆದರೂ ಮಾಡ್ಕೋಬೋದು. ನೋಡಿ ಈ ಥರ ಮಾಡಿದ್ದೀನಿ ನಾನು ಫಸ್ಟು. ಈ ಥರ ಕೂಡ ಮಾಡ್ಕೋಬೋದು, ಇಲ್ಲಾದರೆ ನೀವು ಉಂಡೆ ಶೇಪಲ್ಲಿ ಸಹ ಮಾಡ್ಕೋಬೋದು.
ಯಾವ ಸೈಜ್ ಬೇಕಾದರೂ ಸಣ್ಣದು ದೊಡ್ಡದು ನಿಮಗೆ ಯಾವ ಶೇಪು ಯಾವ ಸೈಜಲ್ಲಿ ಬೇಕಾದ್ರೂ ಮಾಡಿಕೊಂಡ್ರೆ ಆಗುತ್ತೆ. ನೋಡ್ರಿ ತುಂಬ ಆರೋಗ್ಯಕರವಾದಂತಹ ತಂಬಿಟ್ಟಿದು, ಮಕ್ಕಳಿಂದ ಹಿಡಿದು ಸಣ್ಣವರಿಂದ ಹಿಡಿದು ದೊಡ್ಡವ್ರವರ್ಗು ತಿನ್ಬೋದು ಈ ತಂಬಿಟ್ಟನ್ನು. ನೋಡಿದ್ರಲ್ಲ, ನಾನು ತಗೊಂಡಿರೋ ಅಳತೆಯಲ್ಲಿ ಇಷ್ಟು ಲಡ್ಡುಗಳು ತಂಬಿಟ್ಟು ರೆಡಿಯಾಗಿದೆ, ತಂಬಿಟ್ಟಿನುಂಡೆ ಹಾಗೂ ಉದ್ದ ಉದ್ದ ಕೂಡ ನಾನು ಸ್ವಲ್ಪ ಮಾಡಿದ್ದೀನಿ. ನೋಡಿ ಇಷ್ಟು ಇಷ್ಟು ಕ್ವಾಂಟಿಟಿ ಬರುತ್ತೆ ನಿಮಗೆ ಒಂದು ಕಪ್ಪಿನ ಹುರುಗಡಲೆ ಅಳತೆಯಲ್ಲಿ ಮಾಡಿದರೆ. ನಿಮಗೆ ಕನ್ಸಿಸ್ಟೆನ್ಸಿ ನಮಗೆ ಕಟ್ಟಕ್ಕೆ ಬರ್ತಿಲ್ಲ ಅಂದರೆ ಒಂದು ಮಾಡಿಟ್ಮೇಲೆ ಮಿಕ್ಸ್ಚರ್ ಒಂದು 2 ನಿಮಿಷ ಇಟ್ಟರೆ ಸಾಕು, ಅದು ಗಟ್ಟಿಯಾಗ್ಬಿಡುತ್ತೆ. ತುಂಬ ಹೊತ್ತು ಇಡಕ್ಕೆ ಹೋಗ್ಬೇಡಿ, ಆಮೇಲೆ ನಿಮಗೆ ಶೇಪ್ ಮಾಡೋಕ್ಕೆ ಬರೋದಿಲ್ಲ. ನೋಡಿದ್ರಲ್ಲ ತುಂಬ ಆರೋಗ್ಯಕರವಾದಂತಹ ಕಡಿಮೆ ಸಮಯದಲ್ಲಿ ಮಾಡುವಂತಹ ಹುರುಗಡಲೆ ತಂಬಿಟ್ಟು ಹೇಗೆ ಬಂದಿದೆ ಅಂತ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮರಿಬೇಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಲ್ಲಿ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ನೋಟಿಫಿಕೇಷನ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.